ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಪರಿಣಾಮದಿಂದ ಸಂಕಷ್ಟದಲ್ಲಿರುವ ಕೃಷಿ ಕೂಲಿಕಾರರಿಗೆ ಕನಿಷ್ಠ 10,000 ಪರಿಹಾರ ನೀಡಬೇಕು ಎಂದು ಕೃಷಿ ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷ ಪುಟ್ಟಮಾದು ಸರ್ಕಾರವನ್ನು ಒತ್ತಾಯಿಸಿದರು. ತಾಲೂಕಿನ ಸಸಿಯಾಲಪುರ ಗ್ರಾಮದ ಹೊರವಲಯದಲ್ಲಿ ಕೆರೆಯಂಗಳದಲ್ಲಿ ನಡೆದ ಕೂಲಿಕಾರರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಆಗಿದ್ದ ವೇಳೆ ತಾಲೂಕಿನ ಸಸಿಯಾಲಪುರ ಗ್ರಾಮದ ಹೊರವಲಯದಲ್ಲಿ ಕೆರೆಯಂಗಳದಲ್ಲಿ ನಡೆದ ಕೂಲಿಕಾರರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಆಗಿದ್ದ ವೇಳೆ ಸರ್ಕಾರಿ ನೌಕರರಿಗೆ ಮನೆಯಲ್ಲೇ ಇದ್ದರೂ ಸಹ ಸಂಬಳ ನೀಡಲಾಗಿದೆ. ಆದರೆ ಕೂಲಿಯನ್ನೇ ನಂಬಿ ಜೀವನ ನಡೆಸಿ ಊಟ ಇಲ್ಲದೆ ಪರದಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಮಾತ್ರ ನಯಾಪೈಸೆ ನೀಡದೆ ಸರ್ಕಾರ ವಂಚಿಸಿದ್ದು, ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ 10,000 ಹಣ ನೀಡಬೇಕು ಎಂದು ಆಗ್ರಹಿಸಿದರು. ಎಷ್ಟು ಒಂದು ಟೈಮ್ 60 ಗ್ರಾಂ ಅಂದ್ರೆ ಇಷ್ಟಕ್ಕೆ ಸಾಕಾಗುತ್ತಾ? ಮಾಡಕ್ಕೂ ಆಗಲಾರದಂತ ಒಂದು ಸ್ಥಿತಿಯಲ್ಲಿ ಅವರು 10 ಕೆಜಿ ಕೊಟ್ಟು ಕೈ ತೊಳ್ಕೊಂಡ್ರು ಅನ್ನುವಂತದ್ದು ಒಂದು ಕಡೆ. ಇನ್ನೊಂದು ಕಡೆ ಇವರು ಬೇರೆ ದವಸ ಧಾನ್ಯಗಳನ್ನು ಕೊಡಲಿಕ್ಕೆ ಇವರು ಯಾವುದೇ ಮುಂದಾಗದೆ ಇರುವಂಥದ್ದು. ಇವತ್ತು ಬಡವರನ್ನು ಶ್ರೀಮಂತರಿಂದ ಬಂದದ್ದು ಬಡವರನ್ನೂ ಸಹ ಇವತ್ತು ಕಷ್ಟಕ್ಕೆ ನೂಕಿದೆ ಎನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾದದ್ದು. ಆದರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಶ್ರೀಮಂತರೆಲ್ಲ ಈಗಲೂ ಓಡಾಡ್ತಾವ್ರೆ, ಎಲ್ಲೆಲ್ಲೆಲ್ಲೂ ಓಡಾಡಬೇಕು, ಆದರೆ ಬಡವರನ್ನು ಈಗಲೂ ದಂಡಿಸ್ತಾವೆ. ಹೊಡೆಯೋದು ಯಾರು ಹೊಡಿತಾರೆ, ಯಾರಾದರೂ ಕಾರ್ನೋ ಆ ವಿಮಾನನೋ ಹಿಡಿದು ನಿಲ್ಲಿಸಿದಾರ? ಸ್ಕೂಟರ್ಗಳು ಹಿಡ್ದು ಕಿತ್ಕೊಂಡಿದ್ದಾರೆ ಇವರು, ಆದರೆ ಯಾವುದೇ ಕಾರ್ಗಳನ್ನು ಸೀಜ್ ಮಾಡಿಲ್ಲ, ಯಾವುದೇ ವಿಮಾನಗಳನ್ನು ಸೀಜ್ ಮಾಡಿಲ್ಲ. ಅದರ ಅರ್ಥ ಏನು? ಈಗಲೂ ಅವ್ರ ಪರವಾದವರೇ ಹೊರತು ಬಡವರ ಪರವಾದವರಲ್ಲ, ಬಡ ರೈತರ ಪರವಾದವರಲ್ಲ. ಹಂಗಾಗಿ ಶ್ರೀಮಂತರಿಂದ ಬಂದ ಕಾಯಿಲೆಯನ್ನು ಬಡವರ ಮೇಲೆ ಏರಿ ಬಡವರನ್ನು ಇನ್ನೊಂದಷ್ಟು ಸಂಕಷ್ಟಕ್ಕೆ ದೂಡಲಿಕ್ಕೆ ಇವರು ಹೊರಟಿದ್ದಾರೆ. ಅದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಯಾರು ಮನೆಯಿಂದ ಹೊರಗಡೆ ಬರಬೇಡ್ರಿ, ನಿಮಗೆಲ್ಲ ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು. ಸರ್ಕಾರದ ಭಾಗವೇ ರೇಗಾದಲ್ಲಿ ಕೆಲಸ ಮಾಡುವಂಥ ಉದ್ಯೋಗ ಖಾತ್ರಿ ಒಳಗಡೆ ಕೆಲಸ ಮಾಡುವಂಥ ಎಲ್ಲರೂ ಸಹ ಸರ್ಕಾರದ ನೌಕರರೇ. ಆದರೆ ಈ ಸರ್ಕಾರದ ನೌಕರರಿಗೆ ಅವರು ಯಾವುದೇ ಹಣ ಹಾಕಿಲ್ಲ, ಗೇದ್ರು ಮಾತ್ರ ದುಡ್ಡು ಅಂತ ಹೇಳ್ತಾವ್ರೆ. ಗೇದ್ಬಿಟ್ಟು ಎಲ್ಲೋ ಬಂದು ಕೆಮ್ಮೋ ಅಥವಾ ಶೀತನೋ ಆಗಿ ಒಬ್ಬರು ಗಂಟುಗೋಬಿಟ್ಟು ಅದರಿಂದ ಎಲ್ರಿಗೂ ಅಂಟ್ಕೊಂಡ್ರೆ ಬಡವರನ್ನು ಸಂಪೂರ್ಣವಾಗಿ ಸಂಹಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕೋದು ಬೇಡ ನೀವು. ಇದೇ ವೇಳೆಯಲ್ಲಿ ತಾಲೂಕು ಅಧ್ಯಕ್ಷ ಶಿವಮಲ್ಲಯ್ಯ, ಜಿಲ್ಲಾ ಕಾರ್ಯದರ್ಶಿ ಹನುಮೇಶ್, ರಾಮಣ್ಣ, ಚೆನ್ನಮ್ಮ, ಮಹಾದೇವಮ್ಮ ಸೇರಿದಂತೆ ಇತರರು ಇದ್ದರು.